ಶೂ ತರ ಒಂದ್ ಲೆಕ್ಕಲ್ವಾ ಸರ್? ಹೌದು, ವಾಟರ್ ಪ್ರೂಫ್ ಬೂಟ್ಸ್ ಇದೆಲ್ಲ ಇಂಪೋರ್ಟೆಡ್. ರೋಬೋಟ್ ಲಾಕ್ ಬಿಟ್ಟು ಕೇಜ್ಗೆ ಹಿಂಗ್ ಹ್ಯಾಂಗ್ ಮಾಡ್ಬಿಟ್ರೆ ಇಲ್ಲಿ ಸಿಪ್ ಮಾಡುತ್ತೆ ಡಾಗ್. ಸೊ ಏನಾಗುತ್ತೆ, ಕೋರ್ಟ್ ಕಂಡೀಷನ್ ಹಾಳಾಗಲ್ಲ. ಕೆಲವೊಂದ್ ಟೈಮ್ ಅಲ್ಲಿ ಅದು ಪರ್ಚುತ್ತೆ, ಎತ್ಕೊಂಡು ಹೋಗ್ಬೇಕಾದ್ರೆ ಇನ್ನ ಜಸ್ಟ್ ಒಳಗಡೆ ಗಮ್ ಟೈಪ್ ಇರುತ್ತೆ, ಹಾಕ್ ಬಿಟ್ಬಿಟ್ರೆ ಒಂದ್ 1 ಮಂತ್ ವರ್ಗೂ ಯೂಸ್ ಆಗಿರ್ತಾವೆ. ಬ್ರಷ್ ಅಂತ ಇದೆ ಆಕ್ಚುಲಿ ಇದು. ಹೌದು, ನಾವೇ ಈ ತರ ಕೈಗೆ ಫಿಂಗರ್ಗೆ ಹಾಕೊಂಡು ಬ್ರಷ್ ಮಾಡಿಸ್ಬೇಕಾಗತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಸರ್, ಕಟ್ ಮಾಡಕ್ ನಮ್ಗೆ ಗೊತ್ತಿಲ್ಲ ಅಂತಾರೆ, ಅಂತವ್ರಿಗೆ ನೈಲ್ ಗ್ರೈಂಡರ್. ಹೌದು, ಕಂಪ್ಲೀಟ್ಲಿ ಈ ತರ ಬರುತ್ತೆ ಬಾಡಿಗೆ. ಸೊ ಪೆಟ್ಸ್ ಗೆ ಏನು ಹಾರ್ಮ್ ಆಗಲ್ಲ. ನೋಡಿ ವೀಕ್ಷಕರ ನೋಡ್ತಿರ್ಬೋದು, ನಾಯಿಗೆ ಡ್ರೆಸ್ ಗಳು ಬಂದ್ಬಿಡಿದೆ. ಇವಾಗ ಕ್ಯಾಟ್ ಗೆ ಫ್ರಾಕ್ ಇದು, ಅಂದ್ರೆ ಫಿಮೇಲ್ ಡಾಗ್ಸ್ ಮತ್ತೆ ಕ್ಯಾಟ್ಸ್ ಗೆ ಫಿಮೇಲ್ ಗೆ ಫ್ರಾಕು, ಮೇಲ್ ಡಾಗ್ಸ್ ಗೆ ಈ ತರ ಬರುತ್ತೆ ಟಿ-ಶರ್ಟ್ ಶರ್ಟ್ ಪಪ್ಪಿ ಟ್ರೈನಿಂಗ್ ಪ್ಯಾಡು, ಡೈಪರ್ಸ್, ಡಾಗ್ ಡೈಪರ್ಸ್ ಇದು. ಹೌದು, ಡಾಗ್ ಇಯರ್ ಬಡ್ಸ್, ಡಾಗ್ ಇಯರ್ ಕ್ಲೀನಿಂಗ್ ಮಾಡ್ತಾರಲ್ಲ. ಪಪ್ಪಿಗೆ, ಕ್ಯಾಟ್ಗೆ, ಮತ್ತೆ ರಾಬಿಟ್ಸ್ಗೆ, ರೋಡ್ ಎಂಡ್ಸ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇಲ್ಲೆಲ್ಲಾನು ಈ ತರ ಇದೆಯಲ್ಲ, ಇದೆಲ್ಲ ಎಲ್ಲೂ ಸಿಗಲ್ಲ. ಸೊ ಮಟನ್ ಮಂಚೀಸು, ಇದು ಚಿಕನ್ ಫ್ಲೇವರು, ಓಕೆ, ಇದು ನಾರ್ಮಲ್, ಇದು ಮಿಂಟ್ ಫ್ಲೇವರು, ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್. ಇವಾಗ ಏನ್ ನೋಡ್ತಾ ಇಲ್ಲ ವೀಕ್ಷಕರೇ, ಇದು ಬಂದು ಆಕ್ಸೆಸರಿ ಶಾಪ್ ಇದು. ಇದು ಬಂದ್ಬಿಟ್ಟು ಡಾಗ್ಸ್ಗೆ ಏನು, ಫಾರ್ ಎಕ್ಸಾಂಪಲ್ ಫುಡ್ ಆಗಲಿ ಮತ್ತು ಯಾವ ಥರ ಚೈನ್ಸ್ ಎಲ್ಲ ಥರ ಆಕ್ಸೆಸರೀಸ್ ಅವೈಲೇಬಲ್ ಇದೆ. ಬನ್ನಿ ಒಳಗಡೆ ತೋರಿಸಿ ಯಾವ ಥರ ಅವೈಲೇಬಲ್ ಇದೆ ಹೇಳಿ ಬ್ರದರ್, ನಿಮ್ಮ ಶಾಪ್ ಬಗ್ಗೆ. ಅದೇ, ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ಗೆ ಎಲ್ಲ ಥರ ಫುಡ್ಡು, ಆಕ್ಸೆಸರೀಸು, ಶ್ಯಾಂಪೂ, ಡಾಗ್ ಆ್ಯಂಡ್ ಕ್ಯಾಟ್ಗೆ ಫುಲ್ಲು ಎಯಿಂದ ಜೆಡ್ವರೆಗೂ ಆಲ್ ನೀಡ್ಸ್ ಎಲ್ಲಾನು ಸಿಗುತ್ತೆ. ಓಕೆ, ಬಟ್ ಇದು ಯಾವ ಥರ, ನೀವು ರೀಟೇಲ್ ಹೋಲ್ಸೇಲ್ ಯಾವ ಥರ? ಇಲ್ಲ, ಬರೀ ರೀಟೇಲ್ ಶಾಪ್. ಬರೀ ರೀಟೇಲ್ ಶಾಪ್ ಇದು, ಹೋಲ್ಸೇಲ್ ಇಲ್ಲ. ಓಕೆ, ಇದನ್ನ ಅವಾರ್ಡ್ಸ್ ಎಲ್ಲ ಬಂದಿದೆ ಏನಾದ್ರು? ಇದು ನಮ್ದು ಡಾಗ್ ಶೋದು ವಿನ್ನಿಂಗ್ ಪ್ರೈಸಸ್. ಹೌದು, ಇಲ್ಲ ಅಲ್ಲಿ ಇದೆಯಲ್ಲ ಮೇಲ್ ಫೋಟೋ ಚೌ ಚೌ ಮೇಲೆ, ಅವನ ಒಬ್ಬಂದೇ ಟ್ರೋಫಿ ಎಲ್ಲ. ಓ, ಅದು ಇಷ್ಟೋ ಒಬ್ಬಂದೇ ಒಂದೇ. ಹೌದು, ಸೂಪರ್. ಇದೆಲ್ಲ ಫುಲ್ ಶ್ಯಾಂಪೂ ರ್ಯಾಕ್ ಇದೆಲ್ಲ. ಎಲ್ಲ ಶ್ಯಾಂಪೂ ಸಿಗುತ್ತೆ, ಎಲ್ಲ ತರನು ಶ್ಯಾಂಪೂ. ಒಂದೊಂದು ನಾಯಿ ಒಂದ್ ತರ ಬರುತ್ತಾ ಅಥವಾ ಎಲ್ಲ ಈಕ್ವಲ್? ಅಂದ್ರೆ ಕೆಲವೊಂದು ಬ್ರೀಡು, ಇವಾಗ ಶಿಡ್ಜುಗ್ ಅಂದ್ರೆ ಮೇಂಟೆನೆನ್ಸ್ ಗೆ ಸ್ವಲ್ಪ ಡಿಫ್ರೆಂಟ್ ಶ್ಯಾಂಪೂ ಇರುತ್ತೆ, ಚೌ ಚೌಗು ಡಿಫ್ರೆಂಟ್, ಅಸ್ಕಿಗೆ ಡಿಫ್ರೆಂಟ್. ಸೊ ಒಂದೊಂದು ಬ್ರೀಡಿಗೆ ಒಂದು, ಅಂದ್ರೆ ಬ್ರೀಡ್ಗಲ್ಲ, ಕೋಟ್ ವೈಸ್ ಡಿಫ್ರೆಂಟ್ ಆಗಿ ಶ್ಯಾಂಪೂ ಯೂಸ್ ಆಗುತ್ತೆ. ಕೆಲವೊಬ್ರು ಬರ್ತಾರೆ ನಮ್ಗೆ 150 ರೂಪಾಯಿ ಶ್ಯಾಂಪೂ ಬೇಕು ಅಂದ್ರೆ ಬೇಸಿಕ್ ಚೀಪ್ ಅಂಡ್ ಬೆಸ್ಟ್ ಇಂದ ಹಿಡಿದು 5,000-6,000 ರೂಪಾಯಿ ವರ್ಗೂ ಶ್ಯಾಂಪೂ ವರ್ಗೂ ಇಟ್ಟಿದೀವಿ. ಕಸ್ಟಮರ್ ಎಲ್ಲಾ ತರ, ಪ್ರೀಮಿಯಂ ಕಸ್ಟಮರ್ ಇಂದ ಹಿಡಿದು ನಾರ್ಮಲ್ ಕಸ್ಟಮರ್ಗೂ ಯೂಸ್ಫುಲ್ ಆಗಬೇಕು, ಹೆಲ್ಪ್ಫುಲ್ ಆಗಬೇಕು. ಬಂದ್ರೆ ಯಾರನ್ನು ಖಾಲಿ ಹೋಗ್ಬಾರ್ದು, ಎಲ್ಲ ವೆರೈಟಿನೂ ಇದೆ. ಕಸ್ಟಮರ್ ಎಲ್ಲ ತರ ಆಪ್ಷನ್ ಕೊಟ್ಟಿದೀವಿ. ಇದೆಲ್ಲ ಬಂದು ಫುಡ್ಸ್ ಇದೆಲ್ಲ? ಇದೆಲ್ಲ ಕಂಪ್ಲೀಟ್ಲಿ ಫುಡ್ಸ್. ಹೌದು, ಇದು ಫುಲ್ ಫುಡ್ ಸೆಕ್ಷನ್. ಇದು ನೋಡಿ ವೀಕ್ಷಕರು, ಎಷ್ಟು ದೊಡ್ಡದಾಗಿದೆ ನಮ್ಗೆ ಸೆಟಪ್. ನಿಮ್ಗೆ ಇಷ್ಟು ಫುಲ್ ನೋಡ್ಬೋದು ನೀವು, ಫುಲ್ ಆಕ್ಚುಲಿ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಸೆಟಪ್. ಇಲ್ಲಿಂದ ಆ ಕಡೆ ಬಂದು ಫುಲ್ ಆಕ್ಸೆಸರೀಸ್ ಇದೆ, ಇದೆಲ್ಲ ಬಂದು ಫುಡ್ ಆಕ್ಚುಲಿ ಈ ಕಡೆ ನೋಡ್ತಿರೋದಲ್ಲ ನೀವು. ಈ ಕಡೆ ಫುಲ್ ಡಾಗ್ಸ್ ಇದೆಲ್ಲ, ಡಾಗ್ಸ್ ಫುಡ್ಸ್ ಇದೆಲ್ಲ. ಇದೆಲ್ಲ ಫುಲ್ ಕಂಪ್ಲೀಟ್ಲಿ ಡಾಗ್ ಸೆಕ್ಷನ್, ಕ್ಯಾಟ್ ಸೆಕ್ಷನ್ ಸಪರೇಟ್ ಮಾಡಿದೀವಿ. ಅದಕ್ಕೆ ಸಪರೇಟ್ ಮಾಡ್ತಾ ಇದ್ದೀರಾ? ಓಕೆ, ಇದು ಬರೀ ಗ್ರೇವಿ, ಡಾಗ್ಸ್ ಅಂಡ್ ಕ್ಯಾಟ್ಸ್ ಗೆ ಗ್ರೇವಿ ಅಂದ್ರೆ ಯಾವ ತರ ಹೇಳಿ? ಅಂದ್ರೆ ಲಿಕ್ವಿಡ್ ಫುಡ್. ಓಕೆ 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 ಓಕೆ. ಅಂದ್ರೆ ಇವಾಗ ಕಸ್ಟಮರ್ ಒಂದೊಂದು ಒಂದೊಂದು ಕಡೆ ಇಟ್ಟಿದ್ರೆ ಅವ್ರ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅವ್ರಿಗೆ ಗ್ರೇವಿ ರ್ಯಾಕ್ ಸಪರೇಟ್, ಡಾಗ್ ಸೆಕ್ಷನ್ ಸಪರೇಟ್, ಕ್ಯಾಟ್ ಸೆಕ್ಷನ್ ಸಪರೇಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬಂದು ಈಸಿಯಾಗಿ ಪಿಕ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಗ್ರೇವಿ ನಮ್ಮ ಹತ್ರ ಎಲ್ಲಾ ಬ್ರ್ಯಾಂಡ್ಸ್ ಇದೆ, ಎಲ್ಲಾ ಇಂಪೋರ್ಟೆಡ್, ಎಲ್ಲ ವೆರೈಟಿ. ನಮಗೆ ಗೊತ್ತಿರೋದು ಆಕ್ಚುಲಿ ಪೆಡಿಗ್ರಿ ಒಂದೇ ಬ್ರದರ್, ಡಾಗ್ಸ್ ಫುಡ್ಸ್ ಅದೇ ಪೆಡಿಗ್ರಿ ಒಂದೇ. ಹೌದು, ಎಷ್ಟು ತರ ಟೈಪ್ಸ್ ಇದೆ ಅದರಲ್ಲಿ? ತುಂಬಾ ಎಸ್ಕ್ಯೂಸ್ ಇದೆ, ಅಂದ್ರೆ ಒಂದ್ 600-700 ಇದೆ. ಹೌದಾ? ಇವತ್ತು ಡೈಲಿ ಒಂದೊಂದು ಕಂಪನಿ ಉಟ್ಕೊಂತಾ ಇದೆ. ಪೆಟ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆಯಲ್ಲ, ಡೈಲಿ ಒಂದೊಂದ್ ಕಂಪನಿ ಬರ್ತಾ ಇದೆ, ಬರ್ತಾನೆ ಇರ್ತಾರೆ. ಅದು ನಾವು ಯಾವ್ದು ಐ ಮೂವ್ಮೆಂಟ್ ಇರುತ್ತೋ ಅದನ್ನ ಮಾತ್ರ ಇಟ್ಟಿರ್ತೇವೆ. ಮತ್ತೆ ಇಲ್ಲಿ ನೋಡಿ ವೀಕ್ಷಕರೇ, ನಮ್ಗೇನು ಆಕ್ಚುಲಿ ಬಾಚಣಿಕೆ ಅಂತ ಹೇಳ್ತೀವಲ್ಲ, ಆ ತರ ನಾಯಿಗಳಿಗೆ ಬಾಚಣಿಕೆಗಳು ಇದೆಲ್ಲ. ಬಾಚಣಿಕೆ ಅಂದ್ರೆ ಅದನ್ನ ಆಕ್ಚುಲಿ ಏನ್ ಸರ್, ಏನಂತಾರೆ ಸರ್? ಗ್ರೂಮಿಂಗ್ ಟೂಲ್ ಇದೆಲ್ಲ, ನೇಲ್ ಕ್ಲಿಪ್ಪರ್ಸ್ ಮತ್ತೆ ನೋಡಿ ಇದೆಲ್ಲ. ಇದು ನಾವು ಇದು ಉಗುರು ತೆಗಿತೀವಿ, ಉಗುರುದು ಉಗುರು ಕಟ್ ಮಾಡ್ತೀವಲ್ಲ, ಆ ತರದ್ದು ನಾಯಿಗಳಿಗೆ ಇದು ಮಾಡಕ್ ಇದೆಲ್ಲ. ಆಕ್ಚುಲಿ ಇವಾಗೆಲ್ಲ ನೋಡಿ, ಡಾಗ್ ಗೆ ಬೂಟ್ಸ್ ಬಂದಿದೆ, ವಾಟರ್ ಪ್ರೂಫ್ ವಾಕಿಂಗ್ ಕರ್ಕೊಂಡು ಹೋಗ್ತಾರಲ್ಲ ನೋಡ್ಗುರು, ಶೂ ತರ ಒಂದ್ ಲೆಕ್ಕಲ್ಲ ಸರ್? ಹೌದು, ವಾಟರ್ ಪ್ರೂಫ್ ಬೂಟ್ಸ್ ಇದೆಲ್ಲ ಇಂಪೋರ್ಟೆಡ್. ಅಂದ್ರೆ ಈ ಸರೌಂಡಿಂಗ್ ಅಲ್ಲಿ ಯಾರು ಅಷ್ಟು ಇಟ್ಟಿಲ್ಲ ಸ್ಟಾಕ್ ಇದೆಲ್ಲ. ಇದೆಲ್ಲ ಡಾಗ್ ಇವಾಗ ನಾವು ಎಜುಕೇಟ್ ಮಾಡ್ತಾ ಇದೀವಿ ಜನಕ್ಕೆ. ಇದು ಯಾವ ಯಾವ ನಾಯಿಗೆ ಇದು ಬ್ರದರ್? ಇದು ನೋಡಿ, ಅಂದ್ರೆ ಇದು ಯಾವ ನಾಯಿಗೆ ಅಂತ ಅಲ್ಲ, ಸೈಜ್ ಮೇಲೆ ಹೋಗುತ್ತೆ. ಸೈಜ್ ಮೇಲೆ ಡಿಪೆಂಡ್, ಸೇಮ್ ನಮ್ಗೆ ಹೆಂಗೆ ಸೈಜ್ ಬರುತ್ತೋ ಪೆಟ್ಸ್ಗೂ ಸೇಮ್ ಅದೇ ತರ ಸೈಜ್ ಬರುತ್ತೆ.
ಒಳಗಡೆ ಗಮ್ ಟೈಪ್ ಇರುತ್ತೆ, ಹಾಕಿ ಬಿಟ್ಬಿಟ್ರೆ ಒಂದು ಒನ್ ಮಂತ್ ವರೆಗೂ ಯೂಸ್ ಮಾಡ್ಬೋದು. ಸೂಪರ್ ನೋಡಿ ವೀಕ್ಷಕರೇ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ನಾನು ಗ್ರೂಮಿಂಗ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಏನೋ ಪೆಟ್ಸ್ಗೆ ಬ್ರಷ್ ನೋಡಿ ವೀಕ್ಷಕರೇ, ಇಲ್ಲಿ ನೋಡು ಬ್ರಷ್ ಅಂತ ಇದೆ. ಆಕ್ಚುಲಿ ಇದು ಹೌದು, ನಾವೇ ಈ ತರ ಕೈಗೆ ಫಿಂಗರ್ ಹಾಕೊಂಡು ಬ್ರಷ್ ಮಾಡಿಸ್ಬೇಕಾಗತ್ತೆ. ಆಮೇಲೆ ಇವಾಗ ಟೆಕ್ನಾಲಜಿ ಹೌದು, ಇವಾಗ ಟೆಕ್ನಾಲಜಿ ಇನ್ನ ಇದಾಗಿದೆ. ಇದು ನೇಲ್ ಗ್ರೈಂಡರ್ ನೋಡಿ, ಇದು ನೇಲ್ ಕ್ಲಿಪ್ಪರ್, ನೇಲ್ ಕಟ್ ಮಾಡೋದು, ಗ್ರೈಂಡ್ ಮಾಡೋದು. ಕೆಲವೊಬ್ರು ಏನ್ ಮಾಡ್ತಾರೆ ಸರ್ ಕಟ್ ಮಾಡಕ್ ನಮ್ಗೆ ಗೊತ್ತಿಲ್ಲ ಅಂತಾರೆ, ಅಂತವ್ರಿಗೆ ನೇಲ್ ಗ್ರೈಂಡರ್. ಹೌದು, ಇವಾಗ ನೋಡಿ ನಮ್ದೇ ಅಲ್ಲಿ ಆಪೋಸಿಟ್ ಬರ್ಡ್ಸ್ ಇತ್ತಲ್ಲ, ಅದಕ್ಕೆ ಜಸ್ಟ್ ಸುಮ್ನೆ ಲೈಟ್ ಆಗಿ ಗ್ರೈಂಡ್ ಮಾಡ್ಬಿಟ್ರೆ ನಮ್ ಕೈ ಮೇಲೆ ಕುಂತ್ಕೊಂಡಾಗ ಏನು ಆಗಲ್ಲ. ಬಟ್ ಅದು ಲಿಮಿಟ್ ಇರುತ್ತಲ್ಲ ಬ್ರದರ್, ಲಿಮಿಟ್ ಫುಲ್ ಮಾಡ್ಬಿಡ್ತಾರೆ. ಇಲ್ಲ, ಗ್ರೈಂಡರ್ ಅಲ್ಲಿ ನಿಮ್ಗೆ ಎಫೆಕ್ಟ್ ಆಮ್ ಆಗಲ್ಲ, ಯಾಕಂದ್ರೆ ಜಸ್ಟ್ ಎಷ್ಟೇ ಉದ್ದ ಇದ್ರು ಗ್ರೈಂಡ್ ಮಾಡಿದಾಗ ನಮ್ಗೇನು ಇದಾಗಲ್ಲ. ಸೊ ಅಷ್ಟಕ್ಕೆ ಯೂಸ್ ಆಗುತ್ತೆ ಇದು. ಸೂಪರ್ ಸೂಪರ್. ಈ ಕಡೆ ಇರುತ್ತೆ ಬ್ರದರ್ ಇದೆಲ್ಲ, ಇದು ಕಂಪ್ಲೀಟ್ಲಿ ಆರ್ನೆಸ್, ಇದು ಬಾಡಿ ಬಿಲ್ಡ್ ಅಂತಾರೆ ಇದನ್ನ. ಇವಾಗ ಕೆಲವೊಬ್ರು ಪೆಟ್ ಪೇರೆಂಟ್ ಏನ್ ಮಾಡ್ತಾರೆ ಅಂದ್ರೆ ಸರ್ ಕತ್ತಿಗೆ ಹಾಕಿದ್ರೆ ಅದಕ್ಕೆ ಆಮ್ ಆಗುತ್ತೆ ಅಂತಾರೆ, ಇಷ್ಟಪಡಲ್ಲ. ಹೌದು, ಅಂತವ್ರಿಗೆಲ್ಲ ಈ ತರ ಕೊಡ್ತೀವಿ. ಇದು ಕಂಪ್ಲೀಟ್ಲಿ ಈ ತರ ಬರುತ್ತೆ ಬಾಡಿಗೆ, ಸೊ ಪೆಟ್ಸ್ ಗೆ ಏನು ಆಮ್ ಆಗಲ್ಲ. ಅದು ಸೇಫ್ಟಿ ಆಗಿರುತ್ತೆ, ಒಳಗಡೆ ಎಲ್ಲ ಪ್ಯಾಡೆಡ್ ಇರುತ್ತೆ. ಅದು ಎಳ್ದಾಗ ಆಟ ಆಡಿದಾಗ ಅದಕ್ಕೂ ಏನು ಆಗಲ್ಲ, ಎಲ್ಲ ಪ್ಯಾಡೆಡ್ ಇರುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ ಏರ್ ಕಂಡೀಷನಿಂಗ್, ಇದು ಪೆಟ್ಟಿಗೆ ಇವಾಗ ಸ್ವೆಟ್ ಆಗ್ಬಾರ್ದು ಅಂದ್ಬಿಟ್ಟು ಈ ತರಾನು ಬರುತ್ತೆ. ಅದ್ಬಿಟ್ರೆ ಇದೆಲ್ಲ ಸೇಮ್ ಇದೆ, ಇದೆಲ್ಲ ಅದೇ ಡಿಫ್ರೆಂಟ್ ವೆರೈಟಿ ಎಲ್ಲ ಅದೇ ಸೇಮ್ ಶಾಂಪೂ. ಹೆಂಗ್ ಹೇಳಿದ್ನು ಕಸ್ಟಮರ್ ಗೆ ಅದೇ ತರ 200-300 ರೂಪಾಯಿಂದ ಹಿಡಿದು 4,000-5,000 ವರೆಗೂ ಇದೆ. ಮತ್ತೆ ಟಾಯ್ಸ್ ಕೂಡ ಕಡೆ ನೋಡಬಹುದು, ಟಾಯ್ ಸೆಕ್ಷನ್ ಸೆಪರೇಟ್, ಇದು ಟಾಯ್ಸ್ ಫುಲ್ ಕಂಪ್ಲೀಟ್ಲಿ ಟಾಯ್ ಸೆಕ್ಷನ್ ಸೆಪರೇಟ್. ಮಕ್ಕಳಿಗೆ ಹಿಂಗ್ ಆಟ ಸಾಮಾನು ಅದೇ ತರ ನಾಯಿಗಳಿಗೂ ಕೂಡ. ಹೌದೌದು, ಇದೆಲ್ಲ ನೋಡಿ ತುಂಬಾ ಎಕ್ಸಾಟಿಕ್ ತರ ಸಾಫ್ಟ್ ಟಾಯ್ಸ್ ಇದೆಲ್ಲ. ಇದು ಆಕ್ಚುಲಿ ಈ ಬಾಯಿಗೆ ಎಲ್ಲ ಕಚ್ಚತ್ತಲ್ಲ, ಅದರಿಂದ ಏನು ಪ್ರಾಬ್ಲಮ್ ಏನು ಇಲ್ಲ, ಇದೆಲ್ಲ ಪೆಟ್ ಫ್ರೆಂಡ್ಲಿನೇ ಇರುತ್ತೆ. ಅದಕ್ಕೊಂಥರ ಸೌಂಡ್ ಮಾಡ್ಕೊಂಡಿದ್ವಿ. ಇವಾಗ ಪೆಟ್ಸ್ ಗೆ ನೋಡಿ, ಇದೆಲ್ಲ ಇಂಪೋರ್ಟೆಡ್ ಡ್ರೆಸ್ ಡಾಗ್ ಡ್ರೆಸ್ ನೋಡಿ ವೀಕ್ಷಕರು, ನೋಡ್ತಿರ್ಬೋದು ಡ್ರೆಸ್ ಗೆ ಅವರೇ ನಿಯರ್ ಬೈ ಇರೋ ಪೆಟ್ ಶಾಪ್ ಅಲ್ಲಿ ತಗೊಂಡ್ರೆ ಅವ್ರಿಗೂ ಯೂಸ್ ಆಗುತ್ತೆ. ಪಾಪ ನಮ್ಮ ಹತ್ರನೇ ಇಲ್ಲ, ಕೆಲವೊಂದು ಅವ್ರ ಹತ್ರ ಸಿಕ್ಕಿಲ್ದಿರೋ ನಮ್ಮ ಹತ್ರ ಏನಾದ್ರು ಇತ್ತಾನೆ ನಾವು ಕಳಿಸ್ಕೊಡ್ತೀವಿ. ಬೇರೆ ಬ್ರದರ್ ಈ ಕ್ಯಾಟ್ಸ್ ನೋಡಿದ್ರೆ, ಕ್ಯಾಟ್ ಸೆಕ್ಷನ್ ತೋರಿಸ್ತೀನಿ ನಿಮಗೆ. ಇದು ಕಂಪ್ಲೀಟ್ಲಿ ಕ್ಯಾಟ್ ಸೆಕ್ಷನ್ ಇದು. ಓಕೆ, ಕ್ಯಾಟ್ ಫುಡ್ಸ್ ಇದೆಲ್ಲ, ಕ್ಯಾಟ್ ಫುಡ್ಸ್ ಕಂಪ್ಲೀಟ್ಲಿ ಕ್ಯಾಟ್ ಫುಡ್ಸ್ ಇದೆಲ್ಲ. ಓಕೆ, ಇವಾಗ ಪೆಟ್ಸ್ ಏನಂದ್ರೆ ನೋಡಿ, ಇದೆಲ್ಲ ಪೆಟ್ ವೈಪ್ಸ್. ಓಕೆ, ಅಂದ್ರೆ ಇವಾಗ ಸ್ನಾನ ಮಾಡ್ಸಕ್ಕಾಗಲ್ಲ ಒಬ್ರಿಗೆ ಅರ್ಜೆಂಟ್ಗೆ, ಅವ್ರೆಲ್ಲಾನ ಅರ್ಜೆಂಟ್ಗೆ ಇದ್ ಮಾಡ್ಬೇಕು ಅಂದ್ರೆ ಬಟ್ಟೆ ಎಲ್ಲ ಯೂಸ್ ಮಾಡ್ಬಾರ್ದು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪೆಟ್ ವೈಪ್ಸ್ ಅಂತ ಯೂಸ್ ಮಾಡ್ತಾರೆ. ಬೆಟ್ಟಿರುತ್ತೆ, ಫುಲ್ ಆ ತರ ಇದ್ ಮಾಡ್ಬೋದು. ಆಮೇಲೆ ಇವಾಗ ಪೆಟ್ಟಿಗೆ ಪಪ್ಪಿ ಟ್ರೈನಿಂಗ್ ಪ್ಯಾಡು, ಡೈಪರ್ಸ್, ಹೌದು ತುಂಬಾ ಟೆಕ್ನಾಲಜಿ ಸಖತ್ ಇಂಪ್ರೂವ್ ಆಗಿದೆ. ಹೌದು ನೋಡಿ, ಡಾಗ್ ಡೈಪರ್ಸ್ ಇದು. ಅದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಇದಿರುತ್ತೆ, ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲೋ ಆಚೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅದಕ್ಕೆ ಯೂಸ್ ಮಾಡ್ಬೇಕು. ಇದೆಲ್ಲ ಟಾಯ್ಸ್, ಮತ್ತೆ ಇದೆಲ್ಲ ಟವಲ್ಸ್, ಪೆಟ್ ಟವಲ್ಸ್ ಇದೆಲ್ಲ. ಅದಕ್ಕೆ ರೆಡಿ ಮಾಡಿರೋ ಹೌದು, ಅಬ್ಸರ್ವೆಂಟ್ ಟವಲ್ ಅನ್ಬಿಟ್ಟಿದ್ರು. ಅಂದ್ರೆ ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ದಿರಾ ಮನುಷ್ಯದೇ ಯೂಸ್ ಮಾಡ್ತಾರೆ. ರಫ್ ಇರುತ್ತೆ. ಇನ್ನೊಂದ್ ಏನಂದ್ರೆ, ಇದು ಯೂಸ್ ಮಾಡಿದ್ರೆ ಅದು ಬಾಡಿಲಿ ಇರೋ ವಾಟರ್ ಕಂಟೆಂಟ್ ಎಲ್ಲ ಇದು ಅಬ್ಸರ್ವೆಂಟ್ ಮಾಡ್ಬಿಡುತ್ತೆ. ಸೊ ಅವ್ರಿಗೇನೆ ಯೂಸ್ಫುಲ್ ಇದೆಲ್ಲ. ಇವಾಗ ಇಯರ್ ಬಡ್ಸ್ ಬಂದಿದೆ ಡಾಗ್ಗೆ, ಕ್ಯಾಟ್ಗೆ, ಎರಡಕ್ಕೂ ಯೂಸ್ ಮಾಡ್ಬೋದು ಇಯರ್ ಬಡ್ಸ್. ನಾವು ಯೂಸ್ ಮಾಡ್ತಾರೆ ಅದಕ್ಕೂ ಸಪರೇಟ್ ಆಗಿದೆ. ಡಾಗ್ ಇಯರ್ ಬಡ್ಸ್, ಡಾಗ್ ಇಯರ್ ಕ್ಲೀನಿಂಗ್ ಮಾಡ್ತಾರಲ್ಲ,
ಕಸ್ಟಮರ್ ಕೇಳ್ತಾರೆ ಸರ್ ನಮ್ಗೆ ಕಷ್ಟ ಆಗ್ತಾ ಇದೆ ಅಂದಾಗ ಈ ತರ ಕೊಟ್ಟಾಗ ಅವ್ರಿಗೂ ಯೂಸ್ ಆಗುತ್ತೆ. ಜಸ್ಟ್ ಲಿಕ್ವಿಡ್ ಹಾಕ್ಬಿಟ್ಟು ಕ್ಲೀನ್ ಮಾಡೋದು. ಇದು ನೋಡಿದ್ರೆ ವೀಕ್ಷಕ ನೋಡ್ತಿರ್ಬೋದು, ಇದ್ರಲ್ಲಿ ಎಷ್ಟೊಂದು ಕ್ಯಾಟ್ಸ್ ಎಲ್ಲ ಕ್ಯಾರಿ ಮಾಡ್ತಾರೆ ಇದನ್ನ. ಇದು ನೋಡಿ ಕ್ಯಾಟ್ ಕ್ಯಾರಿ ಮಾಡಬಹುದು ಮತ್ತೆ ಬರ್ಡ್ಸ್ ಹೌದು. ಇವಾಗ ಎಕ್ಸಾಂಪಲ್ ಸನ್ಕನ್ನೂರ್ ಎಲ್ಲ ತಗೊಂಡ್ ಹೋಗ್ತಾ ಇರ್ತಾರೆ ಕೈಯಲ್ಲಿ ಕ್ಯಾರಿ ಮಾಡಕ್ ಅಲ್ಲ, ಅದಕ್ಕೆ ವೆಂಟಿಲೇಷನ್ ನೋಡಿ, ಎರಡ್ ಕಡೆ ವೆಂಟಿಲೇಷನ್ ಇರುತ್ತೆ. ಪಪ್ಪಿಗೆ, ಕ್ಯಾಟ್ಗೆ ಮತ್ತೆ ರಾಬಿಟ್ಸ್ಗೆ, ರೋಡ್ ಎಂಡ್ಸ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಕ್ಯಾರಿ ಮಾಡೋದು. ಕೆಲವೊಬ್ರು ಬಾಕ್ಸ್ ಅಲ್ಲೆಲ್ಲ ಹಾಕೊಂಡು ಹೋಗೋದು ಕಷ್ಟ ಪಡ್ತಾರೆ, ಎಲ್ಲಾನ ಅಕೇಶನಲ್ಲಿ ಹೋಗ್ಬೇಕಾದ್ರೆ ಈ ತರ ಯೂಸ್ ಮಾಡಿದಾಗ ಅವ್ರಿಗೂ ನೋಡಿದೀನಿ ಸರ್. ಎಷ್ಟೊಂದು ಜನ ಕರಿ ಮಾಡೋದಲ್ಲ ಕ್ಯಾಟ್ಸ್ ನಾನು ನೋಡಿದೀನಿ, ಬಟ್ ಬರ್ಡ್ಸ್ ಆಕ್ಚುಲಿ ಇದು ಎಲ್ಲ ಅಂದ್ರೆ ಇನ್ನ ಇಲ್ಲಿ ಇಂಡಿಯಾಲಿ ಅಷ್ಟು ಗೊತ್ತಿಲ್ಲ. ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಬರ್ಡ್ಸ್, ಕ್ಯಾಟ್ಸ್, ಡಾಗ್ಸ್ ಎಲ್ಲ ರೆಗ್ಯುಲರ್ ಆಗಿ ಇದ್ರಲ್ಲೇ ಕ್ಯಾರಿ ಮಾಡ್ತಾರೆ. ಸೂಪರ್. ಇದೆಲ್ಲ ಚೈನು ಡಿಫ್ರೆಂಟ್ ಡಿಫ್ರೆಂಟ್. ಇದು ನೋಡಿ, ಇದು ಏನ್ ಮಾಡ್ತಾರೆ ಅಂದ್ರೆ ಮರಿ ಹಾಕ್ಬಿಟ್ಟಿರ್ತಾರೆ, ಕತ್ ಮಾತ್ರ ಆಚೆ ಬರುತ್ತೆ, ಜಿಪ್ ಲಾಕ್ ಮಾಡ್ಬಿಟ್ಟಿರ್ತಾರೆ. ನೋಡಿರ್ತೀರ ಫಾರಿನ್ ಕಂಟ್ರೀಸ್ ಅಲ್ಲಿ ಆತರ ಎಲ್ಲ, ಆತರ ಇಂಪೋರ್ಟೆಡ್ ವೆರೈಟಿ ಸ್ಟಾಕ್ಸ್ ಎಲ್ಲ ಇರುತ್ತೆ. ಆಮೇಲೆ ಕಂಪ್ಲೀಟ್ಲಿ ಪೆಟ್ಟಿಗೆ ಬೆಡ್ಡಿಂಗ್ ಇದೆ ನೋಡಿ, ಇಲ್ಲೆಲ್ಲ ಮೇಲಿರೋದೆಲ್ಲ ಫುಲ್ ಬೆಡ್ಡಿಂಗು. ಓ ಸೂಪರ್. ಬೆಡ್ಡಿಂಗು ನಮ್ಮ ಹತ್ರ 500 ರೂಪಾಯಿಂದ ಹಿಡಿದು 10,000 ರೂಪಾಯಿವರೆಗೂ ಬೆಡ್ಡು. ಹೌದು, ಅಂದ್ರೆ ಸೈಜ್ ಮೇಲೆ ಡಿಪೆಂಡ್ ಅಲ್ಲ, ಸೈಜ್ ಮೇಲೆ ಡಿಪೆಂಡ್. ಆಮೇಲೆ ಅದು ಇರುತ್ತೆ. ಕೆಲವೊಂದ್ ಟೈಮಲ್ಲಿ ನೋಡಿ, ಲಾಸ್ಟ್ ಒಂದು 3 ಮಂತ್ಸ್ ಬಿಫೋರ್ ತುಂಬಾ ಸಮ್ಮರ್ ಇತ್ತು ಗೊತ್ತಲ್ಲ, ಪೆಟ್ಟೆಗೆ ಆ ಟೈಮಲ್ಲಿ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು 50-60 ಬೆಡ್ ಸೇಲ್ ಆಯ್ತು. ವಾಟರ್ ಮ್ಯಾಟ್ ಅಂತ ಬರುತ್ತೆ, ವಾಟರ್ ಬೆಡ್ ಹಾಕಿದಾಗ ಏನಾಗುತ್ತೆ, ಬೆಟ್ಟು ಹೋಗ ಮೇಲೆ ಮಲ್ಕೊಂಡಾಗ ಅದ್ರ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಓ, ಆ ತರ ರೆಡಿ ಮಾಡಿದ್ದಾರೆ. ಓಕೆ ಓಕೆ. ನಾರ್ಮಲ್ ಬೆಡ್ ಅಲ್ಲ ಇದು, ಡಿಫರೆಂಟ್ ಆಗಿರುತ್ತೆ. ನಾರ್ಮಲ್ ಇದೆ, ಆ ತರನು ಇದೆ. ಇಂಡಿಯಾಲಿ ಹುಡುಕಿದ್ರೆ ನಿಮ್ಗೆ ಒಂದು ಆಲ್ಮೋಸ್ಟ್ ಎಲ್ಲ ಪಿಟ್ ಬುಲ್ ಆತರ. ಹೌದೌದು, ನಾವು ಫಾರಿನ್ ಕಂಟ್ರೀಸ್ ಅಲ್ಲಿ ನೋಡಿರ್ತೀವಿ, ಅದನ್ನೆಲ್ಲ ನಾವೇ ಹೋಗಿ ತಗೊಂಬಂದಿರೋದು, ಅದರ್ ಕಂಟ್ರೀಸ್ ಇಂದ ನಾವೇ ಪರ್ಚೇಸ್ ಮಾಡ್ಕೊಂಡ್ಬಂದು ಇಲ್ಲಿ ಸೇಲ್ ಮಾಡ್ತಾ ಇದೀವಿ. ಅಂದ್ರೆ ಏನು ಅಂದ್ರೆ, ನಮ್ಗೆ ಡಿಫ್ರೆಂಟ್ ಆಗಿ ಏನಾದ್ರು ಕೊಡ್ಬೇಕು ಜನಕ್ಕೆ ಅನ್ಬೋದು. ಎಲ್ಲಾ ಪೆಟ್ ಶಾಪ್ ತರನು ನಮ್ದು ಇಟ್ಬಿಟ್ರೆ ಯೂನಿಕ್ ಆಗಿರಲ್ಲ ಅವಾಗ. ಇದೆಲ್ಲ ನೋಡಿ, ಇಲ್ಲೆಲ್ಲಾನು ಈ ತರ ಇದೆಯಲ್ಲ, ಇದೆಲ್ಲ ಎಲ್ಲೂ ಸಿಗಲ್ಲ. ಈ ತರದೆಲ್ಲ ಬೇಕಾದ್ರೆ ಕೇಳಿದಾಗ ನಾವು ಶಿಪ್ಮೆಂಟ್ ಮಾಡ್ಕೊಡ್ತೀವಿ ಕಸ್ಟಮರ್ಸ್. ಇಟ್ಟಿರ್ತಾರೆ ಅದರ್ ಸ್ಟೇಟ್ಸ್ ಅಲ್ಲಿ, ಅವ್ರಿಗೆ ಈ ತರ ಸ್ಟಾಕ್ ಸಿಗ್ತಾ ಇರಲ್ಲ, ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀವಿ. ಇದೆಲ್ಲ ನೇಮ್ ಟ್ಯಾಗ್ಸ್, ಕಸ್ಟಮೈಸ್ ಮಾಡ್ಕೊಡ್ತೀವಿ ಇದನ್ನ ನಾವು. ಗೊತ್ತಾಗ್ಲಿ ಅದು ಕತ್ತಲ್ಲಿ, ಇವಾಗ ಪೆಟ್ ಕಳ್ದೋಯ್ತು ಇಲ್ಲ ಬರೀ ಚಾನ್ಸ್ ಮಿಸ್ ಆಗೋಯ್ತು. ಚಾರ್ಲಿ ಫಿಲಮ್ ಅಲ್ಲಿ ನೋಡಿದೀನಿ ಅದನ್ನ. ಈ ತರ ನಾವೇ ಕಸ್ಟಮೈಸ್ ಮಾಡ್ತೀವಿ ಆಲ್ಮೋಸ್ಟ್. ಇಲ್ಲಿಂದ ನನ್ಗೆ ನಮ್ ಕ್ಲೈಂಟ್ಸ್ US ಗೆಲ್ಲ ತಗೊಂಡೋಗಿದಾರೆ. ಇದು ಬಂದು ಬೆಲ್ತಾ ಇದಲ್ಲ, ಇದೆಲ್ಲ ಸೌಂಡ್. ಹೌದು ಹೌದು, ಕ್ಯಾಟ್ ಯೂಸ್ ಮಾಡೋದು ಜಾಸ್ತಿ ನೋಡಿದೀನಿ. ಹೌದು, ಬಚ್ಚಿಕೊಂಡ್ಬಿಡುತ್ತೆ ಅಲ್ಲಿ ಸೌಂಡ್. ಗೊತ್ತಾಗ್ಲಿ ಅನ್ಬಿಟ್ಟು. ಅದೇ ಡೈಲಿ ರೊಟೀನ್ ಬಿಸ್ಕೆಟ್ಸ್ ಇದೆಲ್ಲ, ಟ್ರೀಟ್ಸ್ ಟೈಪ್ ಕೊಡ್ತಾರೆ. ಇವಾಗ ಕಾಫಿಗೆ ಹಿಂಗೆ ಬಿಸ್ಕೆಟ್ ಹತ್ಕೊಂಡು ತಿಂತಾರೆ, ಆ ಟೈಮ್ಗೆ ಅವ್ರು ಕಾಫಿ ಕುಡಿತಾ ಇದ್ದ ಕಸ್ಟಮರ್ಸು ಸುಮ್ಮನೆ ಟ್ರೀಟ್ ಅದು ಬಂದು ಇದು ಮಾಡಿದಾಗ ಟ್ರೀಟ್ಸ್ ಯೂಸ್ ಮಾಡೋದು. ಬಿಸ್ಕೆಟ್ಸು, ಮಂಚೀಸು, ವೈಟ್ ಸ್ಟಿಕ್ಸು, ಅದು ಮಂಚೀಸು, ಕೆಲವೊಂದ್ ಟೈಮ್ ನಾವು ಮನೇಲಿ ಇರಲ್ಲ, ಕಸ್ಟಮರ್ ಬಿಟ್ಟೋಗಿರ್ತಾರೆ, ಅದಕ್ಕೆ ಬೇಜಾರಾಗ್ಬಾರ್ದು ಅಂತ ಒಂದೆರಡು ಸ್ಟಿಕ್ಸ್. ಆಕ್ಚುಲಿ ಒಳ್ಳೇದಂತಾರ ಬ್ರದರ್, ಅಲ್ಲಿಗೆಲ್ಲ ಒಳ್ಳೇದು, ಶಾರ್ಪ್ ಇರೋದಂತ ಸ್ವಲ್ಪ ಅರ್ಧ ಕ್ಲೀನ್ ಆಗುತ್ತೆ. ಹೌದು ಹೌದು, ಒಳ್ಳೇದು. ಓಕೆ, ಇದು ಬೋನು, ಇದು ನಾರ್ಮಲ್ ನೋಡಿದೀನಿ ಬಿಡಿ, ಇದು ಇದು ಬೋನ್ಸ್. ಅದು ಇದೆಲ್ಲ ಎಷ್ಟು ದಿನ ಖಾಲಿ ಆಗುತ್ತೆ ಬ್ರದರ್? ಅದು ಚೂ ಮಾಡ್ತಾ ಡಿಪೆಂಡ್ ಅಪಾನ್ ಡಾಗ್. ಇವಾಗ ಟಾಯ್ ಬ್ರೀಡ್ಗೆ ಹಾಕಿದ್ರೆ ಒಂದು ತಿಂಗಳವರೆಗೂ ಇಟ್ಕೊಳ್ಳುತ್ತೆ. ಓಕೆ, ರಾಟ್ ವೀಲರು, ಜರ್ಮನ್ ಶಫರ್ಡ್ ಹಾಕಿದ್ರೆ ಒಂದಿನದಲ್ಲಿ ಖಾಲಿ ಮಾಡ್ಬಿಡುತ್ತೆ, ಒಂದೇ ದಿನದಲ್ಲಿ ಖಾಲಿ ಮಾಡ್ಬಿಡುತ್ತೆ. ಮಂಚೀಸು, ಮಟನ್ ಮಂಚೀಸು, ಚಿಕನ್. ಇದು ನೋಡಿ, ಇದು ಮಟನ್ ಫ್ಲೇವರ್, ಅದೊಂದು ಫ್ಲೇವರ್ಸ್ ಬರುತ್ತಾ? ಇದು ಚಿಕನ್ ಫ್ಲೇವರ್, ಇದು ನಾರ್ಮಲ್, ಇದು ಮಿಂಟ್ ಫ್ಲೇವರ್. ಆತರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ ನೋಡಿ, ಇಲ್ಲಿ ಹೇಳೋದಲ್ಲ ವೀಕ್ಷಕರು ನೋಡಿ, ಇದು ಕ್ಯಾಂಡೀಸ್ ಅಂತ ನೋಡಿ, ಕೇಮ್ ಕ್ಯಾಂಡೀಸ್ ಇದ್ದಂಗಿದೆ. ಇದು ಯಾವ ಫ್ಲೇವರ್ ಅಂತ ಬಿಡ್ತಾರೆ? ಇದು ಮಟನ್, ಮಟನ್. ಇದು ಪ್ರೋಟೀನ್ ಪೌಡರ್, ಕೆಲವೊಂದ್ ಡಾಗ್ಸ್ ವೀಕ್ ಆಗಿರುತ್ತೆ, ಊಟಕ್ಕೆ ಒಂದ್ ಸ್ಕೂಪ್ ಮಿಕ್ಸ್ ಮಾಡ್ಬಿಡ್ಬೇಕು. ನೀರಲ್ಲಿ ಹಾಲಲ್ಲ ಪೌಡರ್, ಪೌಡರ್ ಊಟ ನೀವು ಫುಡ್ ಕೊಡ್ತೀರಲ್ಲ ಅದಕ್ಕೆ ಒಂದ್ ಸ್ಕೂಪ್ ಆಡ್ ಮಾಡ್ಬಿಟ್ಟು ಕೊಟ್ರೆ ಡೈಲಿ ಚೆನ್ನಾಗಿರುತ್ತೆ.
ಡಾಗ್ ಕ್ಯಾಟ್ ಎರಡಕ್ಕೂ ಆಗುತ್ತೆ. ಹೌದು, ಮತ್ತೆ ಇದು ಏನಂದ್ರೆ ಕ್ಯಾರಿಂಗ್ ಟೈಮ್ ಫಿಮೇಲ್ಸ್ ಗೆ ಕೊಟ್ಟರು ಮರಿಗಳಿಗೆ ಪಪ್ಪಿಗೆ. ನೋಡಬಹುದು ನೋಡಿ ವೀಕ್ಷಕರೇ, ಇದು ವಿಟಮಿನ್ಸ್ ಏನಂತಾರೆ ಇದಕ್ಕೆ, ಪ್ರೋಟೀನ್ಸ್ ಅಲ್ಲ ಅದು, ಪ್ರೋಟೀನ್. ಹೌದು, ಪ್ರೋಟೀನ್ ಪೌಡರ್. ಮತ್ತೆ ಇದು ಹುಷಾರಿಲ್ಲದ ಟೈಮಲ್ಲಿ ಮೆಡಿಸನ್ಸ್ ಅಲ್ಲ, ಅದೇ ಯಾವ ತರ? ಹೌದು, ಮೆಡಿಸನ್ಸ್ ಕೆಲವೊಂದು ಟೈಮಲ್ಲಿ ನೋಡಿ, ಇದು ಗಟ್ವೆಲ್ ಪೌಡ್ರ್ ಬರುತ್ತೆ, ಕಾಮಿಂಗ್ ಪೌಡ್ರ್ ಬರುತ್ತೆ, ಇದೆಲ್ಲ ಎಚ್ ಡಿ ಟಾಪ್ ಟೆನ್ ಬರುತ್ತೆ. ಆಮೇಲೆ ಇದೆ ಎಲ್ಲ ತರ ಮೆಡಿಸನ್ ಇದೆ, ಇದೆಲ್ಲ ಕಿಟಿ ಪೌಡ್ರು. ಕಿಟಿ ಪೌಡರ್ ಅಂದ್ರೆ ಅಂದ್ರೆ ಇವಾಗ ಮದರ್ ಸತ್ತೋಗಿರುತ್ತೆ, ಮದರ್ ಓಡೋಗ್ಬಿಟ್ಟಿರುತ್ತೆ, ಡೇ ಒನ್ ಇಂದ ರೈಸ್ ಮಾಡಂತ ಪೌಡ್ರು. ಆಮೇಲೆ ಇದೆಲ್ಲ ಬರ್ಡ್ ಮೆಡಿಸನ್ನು. ಕೆಲವೊಂದು ನೋಡಿ ಲೂಸ್ ಮೋಷನ್ ಸಣ್ಣ ಪುಟ್ಟ ಡಾಕ್ಟರ್ ಹತ್ರ ಅಂದ್ರೆ ಎಮರ್ಜೆನ್ಸಿ ಸ್ಮಾಲ್ ಇದ್ದಾಗ. ಹೌದು, ಗಟ್ವೆಲ್ ಪೌಡ್ರು. ಆಮೇಲೆ ಕೆಲವೊಂದು ಸ್ಕಿನ್ ಇನ್ಫೆಕ್ಷನ್ ಆಗಿರೋದಕ್ಕೆ ಕಿಸ್ಕಿನ್. ಇದೇನಂದ್ರೆ ನೋಡಿ ಪಪ್ಪಿ ಟ್ರೈನರ್ ಅಂತ, ಪಪ್ಪಿ ಟ್ರೈನರ್. ಹೌದು, ಕೆಲವು ಅಂದ್ರೆ ಇವಾಗ ಕಸ್ಟಮರ್ ಬರ್ತಾರೆ, ಸರ್ ಅಲ್ಲಲ್ಲಿ ಟಾಯ್ಲೆಟ್ ಮಾಡ್ತಾ ಇದೆ ಮನೇಲಿ ಅಂತ. ಅದು ಹೌದು, ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ವಾಟರ್ ಮಿಕ್ಸ್ ಮಾಡಿ ಒಂದೊಂದು ಡ್ರಾಪ್ ಹಾಕ್ಬೇಕು. ಎಲ್ಲಿ ಅದು ಟಾಯ್ಲೆಟ್ ಮಾಡಬೇಕು ಅಲ್ಲಿ ಹಾಕಿದ್ರೆ ಅದು ಅಲ್ಲೇ ಹೋಗಿ ಸ್ಮೆಲ್ಗೆ ಮಾಡುತ್ತೆ. ಓ, ಆ ಥರ ಟೈಮ್ ಇದೆ. ಓಕೆ 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 ಓಕೆ. ಆಮೇಲೆ ಡಾಗ್ ಇದೆಲ್ಲ ಡಾಗ್ ಪರ್ಫ್ಯೂಮ್ಸು. ಓ, ಅದಕ್ಕೂ ಪರ್ಫ್ಯೂಮ್ಸ್? ನೋಡಿ ವೀಕ್ಷಕರೇ, ಡಾಗ್ ಪರ್ಫ್ಯೂಮ್ ಇದೆ ಆ್ಯಕ್ಚುಲಿ. ಇದೆ ಓ ಮೈ ಡಾಗ್ ಅಂತ ಅದು ಪರ್ಫ್ಯೂಮ್ ಹೆಸರು. ಇದು ಇದೇನು ಬರ್ತಾರೆ, ಇದು ಹಿಂಗಿದೆ ಏರ್ ಬಾಟ್ಲಿ ತಗೆ. ಇದು ಸ್ಕಿನ್ಗೆ ಸ್ಯಾಲ್ಮನ್ ಆಯಿಲ್ ಅಂತ ಬರುತ್ತೆ ಕಸ್ಟಮರ್. ಹೌದು, ಏರ್ ಫಾಲು ಮತ್ತು ಇದು ಇದಕ್ಕೆಲ್ಲ ತಲೆಗೆ ಕೂದಲಿಂಗ್ ಎಣ್ಣೆ ಎಣ್ಣೆ ಹಚ್ಕೋತೀವಿ ಆ ಥರ, ಅದು ಬಾಡಿಗೆ ಹಚ್ಚೋದಿಲ್ಲ. ಓಕೆ, ಇದೆಲ್ಲ ನೋಡಿ, ಇದೆಲ್ಲ ಟಾಪಿಕ್ ಇವರು. ಮತ್ತೆ ಇವಾಗ ಕೆಲವೊಬ್ರು ಸ್ನಾನ ಮಾಡ್ಸೋಕ್ಕಾಗಲ್ಲ, ಅವ್ರಿಗೆ ಫ್ರೆಶ್ ಮೀ ಅಪ್ಪು ಅಂದ್ರೆ ಜಸ್ಟ್ ಇದು ಸ್ಪ್ರೇ ಮಾಡೋದಷ್ಟೇ, ವಾಶ್ ಆಗೋ ಥರ ಫೀಲ್ ಆಗಿಬಿಡುತ್ತೆ. ಓಕೆ, ಎಲ್ಲ ಥರನು ವೆರೈಟಿ ಶ್ಯಾಂಪೂಲ್ಲಿ ಎಲ್ಲ ಅದೇ ಹೇಳಿದ್ನಲ್ಲ, ಏ ಡಾಗ್ಸ್ ಕ್ಯಾಟ್ಸ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ಬಂದ್ಬಿಟ್ರೆ ಒಂದು ರೌಂಡ್ ಒಳ್ಳೆ ಸೆಲೆಕ್ಷನ್ ಆ್ಯಕ್ಚುಲಿ. ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ಜಸ್ಟ್ ಸುಮ್ಮನೆ ನಾರ್ಮಲ್ ವಿಸಿಟ್ ಮಾಡಿ ನಿಮ್ಗೊಂದು ಅರ್ಥ ಆಗುತ್ತೆ. ನಿಮ್ಗೆ ಬರೀ ನಾರ್ಮಲ್ ಏನದು, ಬರೀ ಏನದು ಫುಡ್ಸ್ ಒಂದೇ ಅಲ್ಲ, ಎಲ್ಲ ಥರ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು. ಇದೆಲ್ಲ ಫುಲ್ಲು ಕ್ಯಾಂಡೀಸ್ ಅಂತೆ. ಫಾರ್ ಎಕ್ಸಾಂಪಲ್, ನಾವು ಯಾವ ಥರ ಚಾಕ್ಲೇಟ್ಸು ಮತ್ತು ಚಿಪ್ಸ್ ಎಲ್ಲ ಥರ ತಿಂತೀವಲ್ಲ, ನಮಗೆ ಅದೇ ಥರ ಹಿಂಗೆ ಡಾಗ್ಸ್ಗಿದೆಲ್ಲ ಆ್ಯಕ್ಚುಲಿ ನೋಡ್ಬೋದು. ನೋಡ್ದಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೇನಾದರೂ ಡಾಗ್ಸಿಗೆ ಬೇಕಾಗಿರೋಂಥ ಆ್ಯಕ್ಸರೀಸ್ ಬೇಕಾದರೆ ನಿಮ್ಗೆ ಇಲ್ಲಿ ಗ್ರೂಮಿಂಗ್ ಆಕ್ಸರೀಸ್ ನೋಡ್ಬೋದು. ಮತ್ತು ಈ ಕಡೆ ಕ್ಯಾಟ್ಸಿಗೆ ಅವೈಲೇಬಲ್ ಆಗಿರುವಂಥ ಫುಡ್ಸ್ ನೋಡ್ಬೋದು. ಮತ್ತು ನೋಡಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಚುಲಿ ಇದೆಲ್ಲ ಆ್ಯಕ್ಸರೀಸ್ ನೋಡ್ಬೋದು ಇದೆಲ್ಲ ನಿಮಗೆ. ಮತ್ತು ಇದು ನೋಡಿ, ಇದೊಂಥರ ಸ್ವಲ್ಪ ಯೂನಿಕ್ ಆಗಿದೆ ಆ್ಯಕ್ಚುಲಿ, ಬ್ಯಾಗ್ ಇದೆ, ಇದರೊಳಗಡೆ ಬರ್ಡ್ಸ್ನ ಕ್ಯಾರಿ ಮಾಡ್ತಾರಂತೆ. ಓಕೆ, ಈ ಥರದ್ದು ನಮಗೆ ಸೆಲೆಕ್ಷನ್ ಚೆನ್ನಾಗಿದೆ. ಮತ್ತು ಇಲ್ಲಿ ಮೇಲ್ ನೋಡ್ತಿರ್ಬೋದು ನೀವು, ಇದೆಲ್ಲ ನಿಮಗೆ ಪೆಟ್ಸ್ಗೆ, ಫಾರ್ ಎಕ್ಸಾಂಪಲ್ ಕ್ಯಾಟ್ಸ್ಗಾಗಲಿ ಮತ್ತು ಡಾಗ್ಸ್ಗಾಗಿ ಇದೆಲ್ಲ ಒಂಥರ ಏನಂತಾರೆ ಬೆಡ್ಸ್ ಅಂತ ಹೇಳ್ಬೋದು, ಆ ಥರ ಅವೈಲೇಬಲ್ ಇದೆ. ಮತ್ತು ಈ ಕಡೆ ನೋಡಿ ವೀಕ್ಷಕರೆ, ಇದೆಲ್ಲ ಆ್ಯಕ್ಚುಲಿ ಜುವೆಲರ್ಸ್ ಆ್ಯಕ್ಚುಲಿ. ಇವಾಗ ಯಾವುದಾದ್ರು ಅಮೆರಿಕನ್ ಬುಲ್ಲಿ, ಪಿಟ್ ಬುಲ್ ಆ ಥರದಕ್ಕೆಲ್ಲ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ, ಇದೆಲ್ಲ ರೇರ್ ಐಟಮ್ಸ್ ಅಂತ ಹೇಳ್ಬೋದು. ಓಕೆನಾ? ಮತ್ತು ಇದೆಲ್ಲ ನೋಡಿ, ಇದೆಲ್ಲ ಕ್ಯಾಟ್ಸು. ಕ್ಯಾಟ್ಸ್ಗೆ ಫಾರ್ ಎಕ್ಸಾಂಪಲ್ ಇದು ನೋಡಿ, ಒಂಥರ ಕ್ಯಾಂಡೀಸ್ ಅಂತ ಹೇಳ್ಬೋದು ನೋಡಿ. ಚಿಕ್ಕ ಚಿಕ್ಕ ಕ್ಯಾಟ್ಸ್ಗೆ ಕ್ಯಾಂಡೀಸ್ ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಯಾವ ಥರ ಚಿಪ್ಸು ಅದರೆಲ್ಲ ತೊಗೋತಿರಲ್ಲ ಆ ಥರ, ಇದಕ್ಕೊಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮತ್ತು ಇದು ಅಷ್ಟೇ, ಡಿಫ್ರೆಂಟ್ ವೆರೈಟೀಸ್ ಇದೆಲ್ಲ ವೆರೈಟೀಸ್. ನಾನು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ನೋಡ್ತಾ ಇರೋದು ನೋಡಿ. ಇದು ನೋಡಿ, ಇದು ನೋಡಿ ಕ್ಯಾಂಡೀಸ್ ಅಂತ ಆ್ಯಕ್ಚುಲಿ. ಇದು ನಾನೇ ಫಸ್ಟ್ ಟೈಮ್ ನೋಡಿ ಕ್ಯಾಂಡಿ, ಈ ಥರ ಕ್ಯಾಂಡೀಸ್ ಇದೆ. ಮತ್ತು ನೋಡಿ ಈ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಚರ ಈ ಥರ. ಆಲ್ಮೋಸ್ಟ್ ನೀವು ಯಾವ ನಾನು ನೋಡ್ದಂಗೆ ಯಾವ ಪೆಟ್ಸ್ ಆಕ್ಸರಿ ಶಾಪಲ್ಲಿ ಈ ಥರ ನಾನು ನೋಡಿಲ್ಲ. ಓಕೆನಾ? ಇವ್ರ ಹತ್ರ ಬರೀ ಒಂದೇ ಅಲ್ಲ, ಆಕ್ಸರೀಸ್ ಒಂದೇ ಅಲ್ಲ, ಬರ್ಡ್ಸು ಸಹ ಅದನ್ನು ತೋರಿಸಿ, ಬರ್ಡ್ಸು ಮತ್ತು ಎಕ್ಸಾಟಿಕ್ ಬರ್ಡ್ಸ್ ಎಲ್ಲ ತೋರಿಸಿನಿ. ಮತ್ತು ಹ್ಯಾಂಡ್ ಟೈಮ್ ಬರ್ಡ್ಸ್ ಅವೈಲೇಬಲ್ ಇದೆ, ಮತ್ತು ಫಿಶಸ್ ಇದೆ, ಮತ್ತು ಫೆರೆಟ್ ಇದೆ ಅವ್ರ ಹತ್ರ, ಮತ್ತು ಶುಗರ್ ಲೇಡರ್ ಇದೆ, ಎಲ್ಲ ಥರ ಬರ್ಡ್ಸ್ ಮತ್ತು ನಿಮ್ಗೇನು ಡಾಗ್ಸ್ ಬೇಕಾ ತರಿಸ್ಕೊಡ್ತಾರೆ, ಕ್ಯಾಟ್ಸ್ ಇದೆ. ಓಕೆನಾ? ಮತ್ತು ಇದೊಂದು ಮೇನ್ ಸ್ಪೆಷಾಲಿಟಿ ಅಂದರೆ ಗ್ರೂಮಿಂಗ್ ಸಹ ಮಾಡ್ತಾರೆ, ಅದು ತೋರಿಸಿ ನಿಮಗೆ. ಓಕೆನಾ? ಇವ ಬರೀ ಸರ್ ಬ್ರದರ್, ನಿಮ್ಮ ಅಡ್ರೆಸ್, ನಿಮ್ದು ಅಡ್ರೆಸ್ ಹೇಳ್ಬಿಡಿ ನಮಗೆ, ಎಲ್ಲಿ ಬರುತ್ತೆ ಅನ್ಬಿಟ್ಟು ನಮ್ಮ ಶಿಕ್ಷಕರಿಗೆ. ಮಹಾಲಕ್ಷ್ಮಿ ಲೇಔಟ್. ಓಕೆ, ನಾಗ್ಪುರ ಮೇನ್ ರೋಡ್, ನಾಗ್ಪುರ ಮೇನ್ ರೋಡ್. ನಿಮಗೆ ಗೂಗಲಲ್ಲಿ ನಿಮ್ಗೆ ಅಂಗಡಿ ಅಲ್ಲಿ ಪಾಸ್ ಅಂಡ್ ವಿಂಗ್ಸ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ, ಲೊಕೇಶನ್ ಬರುತ್ತೆ. ಓಕೆ, ಇವ್ರದ್ದು ಆ್ಯಕ್ಚುಲಿ ಮೂರು ಶಾಪು, ಒಂದು ನಿಯರ್ ಬೈ ಆಪೋಸಿಟ್ ಎರಡು ಶಾಪ್ ಇದೆ, ಮತ್ತು ಇನ್ನೊಂದು ಗ್ರೂಮಿಂಗ್ ಸ್ವಲ್ಪ ಒಂದು ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಅಷ್ಟೇ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.